ಗಾಳಿಯ ಸಹಾಯದಿಂದ ತಿರುಗುವ ಒಂದು ಚಂದವಾದ ಜನರೇಟರನ್ನು ನಾವೀಗ ಮಾಡುವ. ಇದಕ್ಕಾಗಿ ಎರಡು ಪ್ಲಾಸ್ಟಿಕ್ ಬಾಟ್ಲಿಗಳು, 35 ಗ್ಯಾಜಿನ ಸಿಲಿಂಡರ್ದು ತಂತಿ, ಫೋಟೋ ಕ್ಯಾನು, ಎರಡು ಚುಂಬಕ, ಸ್ಟೋಕು ಮುಂತಾದವು ಬೇಕಾಗುವುದು. ಫಿಲ್ಮ್ ರೋಲಿನ ಡಬ್ಬೆಯ ಮೇಲ್ಬದಿಯಲ್ಲಿ ಎರಡು ಛಿದ್ರಗಳನ್ನು ಮಾಡಿ ಅದರಲ್ಲಿ ಸ್ಟ್ರಾದ ತುಂಡುಗಳನ್ನು ಸಿಕ್ಕಿಸಿ ಈ ತುಂಡುಗಳು ಬೇರಿಂಗ್ದಂತೆ ಕೆಲಸ ಮಾಡುವವು. ರಬ್ಬರ್ ತುಂಡಿನ ಎರಡೂ ಬದಿಗೆ ಚುಂಬಕಗಳನ್ನು ಗಟ್ಟಿಯಾಗಿ ಗ್ಲೂದಿಂದ ಅಂಟಿಸಿ ರಬ್ಬರ್ ತುಂಡಿನ ಇನ್ನೊಂದು ಬದಿಯಲ್ಲಿ ಸ್ಪೋಕನ್ನು ಸಿಕ್ಕಿಸಿ ಈ ಸ್ಪೋಕು ಆಕ್ಸಲ್ದಂತೆ ಕೆಲಸ ಮಾಡುವುದು. ಡಬ್ಬಿಯಲ್ಲಿದ್ದ ಸ್ಟ್ರಾದ ಒಳಬದಿಯಲ್ಲಿ ಸ್ಪೋಕದ ತುದಿಯನ್ನು ಸಿಕ್ಕಿಸಿ ಇನ್ನೊಂದು ಬದಿಯಿಂದ ಅದನ್ನು ಹೊರಗೆ ತೆಗೆಯಿರಿ. ಸ್ಪೋಕು ತಿರುಗಿದಂತೆ ಚುಂಬಕಗಳು ತಿರುಗುವ ಎಚ್ಚರಿಕೆಯನ್ನು ಗಮನಿಸಿ. ಡಬ್ಬಿಯ ಹೊರಬದಿಯಲ್ಲಿ ತಾಮ್ರದ ತಂತಿಯಿಂದ 800 ಸುತ್ತುಗಳನ್ನು ಹಾಕಿ ತಂತಿಯ ಬದಿಯಲ್ಲಿ LED ಬಲ್ಬುಗಳನ್ನು ಕೂಡಿಸಿ ಸ್ಪೋಕು ತಿರುಗಿದಂತೆ ಬಲ್ಬ್ ಬೆಳಗುವುದನ್ನು ಗಮನಿಸಿ. ಚುಂಬಕ ತಿರುಗಿದಂತೆ ಕರೆಂಟ್ ಉತ್ಪನ್ನವಾಗಿ ಬಲ್ಬ್ ಬೆಳಗುವುದು. ರಬ್ಬರ್ ಪಟ್ಟಿಯನ್ನು ತಿರುವು ಮುರುವು ಮಾಡಿ ಮಡಿಸಿ 5 ಬ್ಲೇಡುಗಳಿರುವ ಟರ್ಬೈನನ್ನು ತಯಾರಿಸಿ ಈ ಟರ್ಬೈನನ್ನು ಸ್ಟೋಕಕ್ಕೆ ಅಂಟಿಸಿ ಈ ಜನರೇಟರ್ ಕೆಳಬದಿಯಲ್ಲಿ 2 ಕಡ್ಡಿಗಳನ್ನು ಅಂಟಿಸಿ ಟರ್ಬೈನ್ ಕೆಳಗೆ ಮಧ್ಯದಲ್ಲಿ ಛಿದ್ರವಿರುವ ಮುಚ್ಚಳವನ್ನು ಅಂಟಿಸಿ ಈ ಮುಚ್ಚಳವನ್ನು ಪ್ಲಾಸ್ಟಿಕ್ ಬಾಟಲಿಯ ಮೇಲೆ ಕೂಡಿಸಿ ಬಾಟಲಿಯ ಕೆಳ ಅರ್ಧ ಭಾಗವನ್ನು ಕತ್ತರಿಸಿ. ಇದೇ ರೀತಿ ಇನ್ನೊಂದು ಬಾಟಲಿಯ ಮೇಲಿನ ಅರ್ಧ ಭಾಗವನ್ನು ಕತ್ತರಿಸಿ ಎರಡನೇ ಬಾಟಲಿಯಲ್ಲಿ ಮೊದಲಿನ ಬಾಟಲಿಗಿಂತ ಸ್ವಲ್ಪ ದೊಡ್ಡದಿರಲಿ. ದೊಡ್ಡ ಬಾಟಲಿಯಲ್ಲಿ ನೀರು ತುಂಬಿ ಚಿಕ್ಕ ಬಾಟಲಿಯನ್ನು ಅದರಲ್ಲಿ ಮೇಲೆ ಕೆಳಗೆ ಮಾಡಿದಾಗ ಹವೆಯು ಹೊರಬಂದು ಟರ್ಬೈನ್ ಬ್ಲೇಡುಗಳನ್ನು ತಿರುಗಿಸುತ್ತದೆ. ಟರ್ಬೈನ್ ತಿರುಗಿದಂತೆ ಚುಂಬಕಗಳು ತಿರುಗಿ ವಿದ್ಯುತ್ ಉತ್ಪಾದಿಸುತ್ತದೆ. ಹೀಗಾಗಿ LED ಬಲ್ಬು ಬೆಳಗುತ್ತದೆ. ದೂರದಿಂದ ನೋಡಿದರೆ ಇದು ಸಮುದ್ರದ ದಂಡೆಗಿರುವ ಲೈಟ್ ಹೌಸ್ದಂತೆ ಕಾಣುವುದು.